ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಏನ್ ರಾಧಿಕಾ ದಿಢೀರಂತ ಈ ಕಡೆ ಬಂದದ್ದು ಅನ್ಕೊಂಡಿರ್ಲಿಲ್ಲ ಅಲ್ವಾ? ಏನಂದೆ? ನಾನು ಇಲ್ಲಿಗೆ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಅಲ್ವಾ ಅಂದೆ. ಎಲ್ಲರೂ ಸೇರ್ಕೊಂಡು ಸೆಲೆಬ್ರೇಟ್ ಮಾಡ್ತಿರೋ ತರ ಇದೆ. ಅಯ್ಯೋ ಸಿಸ್ಟರ್, ಇವ್ರು ಮೂತಿಗಳು ನೋಡಿದ್ರೆ ಗೊತ್ತಾಗ್ತಾ ಇಲ್ವಾ? ಇನ್ನೊಬ್ರು ಮನೇನ ಹಾಳು ಮಾಡಿ ನೀವು ಖುಷಿ ಪಡಬೇಕು ಅನ್ಕೊಂಡ್ರೆ ಆ ದೇವ್ರು ಕೂಡ ನಿಮ್ಮನ್ನ ಕ್ಷಮಿಸಲ್ಲ. ಇನ್ನೊಬ್ರನ್ನ ಹಾಳು ಮಾಡೋದಲ್ಲ, ಆ ಯೋಚನೆ ಮಾಡಿದ್ರು ಸಾಕು, ಮೇಲಿರೋ ಭಗವಂತ ತಕ್ಕ ಪಾಠ ಕಲಿಸ್ತಾನೆ. ಸಾಕು ನಿಲ್ಸೆ, ಈಗ ಯಾಕೆ ನಿನ್ ನಮ್ಮನೆಗೆ ಬಂದು ಸಂಬಂಧ ಇಲ್ದಿರೋ ವಿಷಯ ಮಾತಾಡಿ ಶಾಪ ಹಾಕ್ತಿರೋದು? ನಿನಗ್ ಟೈಮ್ ಪಾಸ್ ಆಗ್ತಿಲ್ಲ ಅಂದ್ರೆ ನಿಮ್ ಮನೆಗ್ ಹೋಗಿ ನಿಮ್ ಮನೆಯವ್ರನ್ನೆಲ್ಲ ಕೂರಿಸ್ಕೊಂಡು ಯಾವ್ದ್ ಸರಿ ಯಾವ್ದ್ ತಪ್ಪು ಅಂತ ಪಾಠ ಮಾಡು. ಪಾಠ ಮಾಡ್ಬೇಕಾಗಿರೋದು ನಮ್ಮನೆಯವ್ರಿಗಲ್ಲ, ಇಲ್ಲಿ ನಿಂತಿದ್ದಾರಲ್ಲ ಶಕುನಿ ನಿಮ್ ಗಂಡನ್ಗೆ. ಏನೇ, ನನ್ ಗಂಡನ್ನೇ ಆಡ್ಕೋತೇನೆ? ಅಮ್ಮ ತಾಯಿ ನಾವೆಲ್ಲರೂ ಖುಷಿಯಾಗಿರೋದನ್ನ ನಿನ್ ಕೈಯಲ್ಲಿ ನೋಡಿ ತಡ್ಕೊಳಕ್ ಆಗ್ತಿಲ್ಲ ಅಲ್ವಾ? ನಾನ್ ಬೇರೆ ಏನಾದ್ರೂ ಮಾತಾಡೋಕ್ಕೂ ಮುಂಚೆ ಮರ್ಯಾದೆಯಿಂದ ಇಲ್ಲಿಂದ ಹೋಗ್ಬಿಡು. ಅಯ್ಯೋ ಕಮಲು, ಸುಮ್ನೆ ಇರೋ. ಏ ರಾಧಿಕಾ, ನೀನ್ ಯಾಕೆ ಇಲ್ಲಿಗೆ ಬಂದ್ ಏನೇನೋ ಮಾತಾಡ್ತೀಯಾ? ಏನ್ ನಿನ್ ಸಮಸ್ಯೆ? ಸಹಾಯ ಕೇಳ್ಕೊಂಡ್ ಬಂದಿದ್ದ ಮಣ್ಣನ್ಗೆ ಆ ಅಡ್ರೆಸ್ಸಿಗೆ ಹೋಗು ಅಂತ ಹೇಳಿ ತಪ್ಪು ದಾರಿ ತೋರಿಸ್ದವರು ನೀವೇ ತಾನೆ. ಅಯ್ಯೋ, ಈ ವಿಷಯ ಇವಳಿಗೆ ಹೇಗೆ ಗೊತ್ತಾಯ್ತು? ಕಾಶಿ ಏನಾದರೂ ಬಾಯ್ಬಿಟ್ಬಿಟ್ಲ? ಯಾಕೆ ತೋಡಪ್ಪ, ಏನೋ ಯೋಚನೆ ಮಾಡ್ತಿರೋ ಹಾಗಿದೆ. ಓಕೆ, ಹಾಗಿದ್ರೆ ನಾನೇ ಡೀಟೇಲ್ ಆಗಿ ಹೇಳ. ಆ ಫಿನಾನ್ಷಿಯರ್ ಅತ್ತಿಗೆನ ಎತ್ತಾಕೊಂಡು ಹೋಗಿದ್ದಾನೆ ಅಂತ ಕಾಶಿ ನಿಮ್ ಹತ್ರ ಸಹಾಯ ಕೇಳ್ಕೊಂಡ್ ಬಂದ. ಅದಕ್ ನೀವೇನ್ ಮಾಡಿದ್ರಿ? ಸಿಕ್ಕಿದ್ದೆ ಚಾನ್ಸ್ ಅಂತ ನಮ್ಮ ಅಣ್ಣನ್ನ ಕೋಟಾ ನೋಟ್ ಮಾರೋನ್ ಹತ್ರ ತಗ್ಲಾಕ್ಸಿದ್ರಿ. ಅಲ್ಲ ದೊಡಪ್ಪ, ನಿಮಗೆ ಯಾಕೆ ಬಂತು ಈ ಕಚ್ಚಡ ಬುದ್ಧಿ? ವೇಳೆ ಆ ರೀತಿ ಇದ್ರು ಎಲ್ಲಾದ್ರೂ ಹೋಗಿ ಸಾಯೋ ತಾನೆ. ಏನ್ ಮಾಡ್ತಿದ್ದೀರಪ್ಪ? ಅಪ್ಪ ಬಿಡಿಪ್ಪ ಬಿಡಿಪ್ಪ. ತಗೋ ರಾಧಿಕಾ, ಈ ಚಾಕು ತಗೊಂಡು ನನ್ನನ್ನ ಸಾಯಿಸ್ಬಿಡು. ಅಯ್ಯೋ ಬೇಡರಿ, ಅಯ್ಯೋ ರೀ, ನನ್ ಮಾತು ಕೇಳ್ರಿ, ಬೇಡರಿ. ದೊಡ್ಡಪ್ಪ ಅಂತ ಕೂಡ ನೋಡಲ್ಲ, ಸಾಯಿಸಿ ಹೋಗ್ತಾ ಇರ್ತೀನಿ. ಏನ್ರಿ ನೀವು ಅವಳ ಕೈ ಚಾಕು ಕೊಟ್ಟು ಸಾಯಿಸು ಅಂತ ಹೇಳ್ತಾ ಇದೀರಲ್ಲ, ಅವಳು ಏನಾದ್ರೂ ನಿಮ್ಮನ್ನ ಸಾಯಿಸ್ಬಿಟ್ರೆ ನಿಮ್ಮನ್ನ ನಂಬ್ಕೊಂಡಿರೋ ನಂಬಗತಿ ಏನ್ರಿ? ಸುಮ್ನೆ ಇರೋ ಕಮಲು. ಏ ರಾಧಿಕಾ, ನಿಮ್ಮಣ್ಣ ಇದಕ್ಕೂ ಮುಂಚೆ ಏನ್ ಹೋಮ್ ಮಿನಿಸ್ಟರ್ ಹತ್ರ ಪಿ ಎ ಆಗಿ ಕೆಲಸ ಮಾಡ್ತಿದ್ದ?
ಖೋಟಾ ನೋಟು, ಗೋಲ್ಡ್ ಸ್ಮಗ್ಲಿಂಗ್ ಅಂತ ಏನೇನೋ ಅಪರಾಧದ ಕೆಲಸಗಳಂತಾನೆ ಮಾಡ್ತಾ ಇದ್ದ. ಇವಾಗ ಬಂದು ನನ್ನ ಮೇಲೆ ಆರೋಪ ಮಾಡ್ತಾ ಇದ್ಯಾ? ನಾನು ನನ್ನ ತಮ್ಮನ ಮಗ ಅಂತ ಕರುಣೆ ತೋರ್ಸೋದಕ್ಕೆ ಸಾಕು. ನೀವ್ ತೋರಿಸಿರೋ ಈ ನಾಟಕದ ಪ್ರೀತಿ ನನ್ ಮುಂದೆ ನಡೆಯಲ್ಲ. ಏನೇ ಬಂದಾಗಿಂದ ನಾನು ನೋಡ್ತಾ ಇದೀನಿ, ತುಂಬಾ ಓವರ್ ಆಗಿ ಮಾತಾಡ್ತಿದ್ಯಲ್ಲ. ಏಯ್ ಬಾಮೈದ, ನಿಮ್ಮ ಅಪ್ಪ ಕಣ ಓವರ್ ಆಗಿ ಮಾತಾಡ್ತಾ ಇರೋದು? ಏ ನೀನ್ ಬಾಯ್ ಮುಚ್ಚೋ. ಏಯ್ ಮರ್ಯಾದೆ ಇಲ್ಲೇ ಹೋಗೋ ಬಾರೋ ಅಂತ ಅಂದ್ರೆ ಬುಲ್ಡೋಸರ್ ಹಚ್ಬಿಡ್ತೀನಿ. ಏನು ಅಂದೆ? ಏನೋ ಸ್ವಲ್ಪ ಹೊತ್ತಿಗೆ ಮುಂಚೆ ಎಲ್ರು ಎಷ್ಟು ಖುಷಿ ಖುಷಿ ಆಗಿದ್ವಿ, ಇವಳ್ ಬಂದು ಎಲ್ಲ ಹಾಳ್ ಮಾಡ್ಬಿಟ್ಲು. ನಿನಗ್ ಬೇರೆ ಸಪರೇಟ್ ಆಗಿ ಹೇಳ್ಬೇಕಾ? ಈಗೇನ್ ರಾಧಿಕಾ, ನೀನು ನಮ್ಮನ್ನ ಸಾಯಿಸ್ಬೇಕು ತಾನೆ? ನಿನ್ ಕೈಯಲ್ಲಿ ಚಾಕು ಇದೆ, ನಮ್ಮಲ್ಲಿ ಯಾರನ್ನ ಬೇಕಾದ್ರೂ ಸಾಯಿಸು. ನೋಡಿ, ನಿಮ್ ಹತ್ರ ವಾದ ಮಾಡಿ ಗೆಲ್ಲೋದಕ್ಕೆ ನಾನು ಇಲ್ಲಿಗೆ ಬಂದಿಲ್ಲ. ಮರ್ಯಾದೆ ಸ್ಟೇಷನ್ಗೆ ಬಂದು ನಮ್ಮಣ್ಣ ಕಾಶಿಗೂ ಕೋಟಾ ನೋಟ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ, ನನಗೂ ರಾಮನಾಥ್ಗೂ ಸಂಬಂಧ ಇದೆ ಅಂತ ಪೊಲೀಸ್ ಹತ್ರ ಸ್ಟೇಟ್ಮೆಂಟ್ ಕೊಟ್ಟು ಸರೆಂಡರ್ ಆಗಿ. ಇಲ್ಲ ಅಂದ್ರೆ ಏನೇ ಮಾಡ್ತೀಯ? ಓ ಈ ರೀತಿ ಹೋಗಿ ಮಾತಾಡು ಅಂತ ಆ ಚಿರು ನಿನ್ಗೆ ಚೂ ಬಿಟ್ಟದನ? ನೀವ್ ಸುಮ್ನಿದ್ರೆ ಸರಿ, ಇಲ್ಲ ಅಂದ್ರೆ. ಇಲ್ಲ ಅಂದ್ರೆ ಏನೇ ಮಾಡ್ತೀಯ? ಏನೇ ಮಾಡ್ತೀಯ? ಹೊಡಿತೇನೆ ಬಾರೆ, ಹೊಡೆಯ ಹೊಡೆಯ ನೋಡೋಣ. ಕೈ ಮುರ್ದಾಗ್ಬಿಡ್ತೇನೆ ಹುಷಾರ್. ಆಗ ಈ ನಿನ್ ಬ್ಯಾಗ್ ನ ನಿನ್ ಕೈಯಲ್ಲಿ ತಗ್ಲಾಕೊಳಕ ಆಗ್ದೆ ಕೈಗ್ ಬ್ಯಾಂಡೇಜ್ ಕಟ್ಟಿಸ್ಕೊಂಡು ಮನೇಲಿ ಬಿದ್ದಿರ್ಬೇಕಾಗತ್ತೆ. ಗಡಮ್ಮ, ನಾನ್ ವಾಪಸ್ ಮಾತಾಡೋದಕ್ ನಿಂತ್ಕೊಂಡ್ರೆ ನೀವ್ ತಡ್ಕೊಳ್ಳೋದಿಲ್ಲ. ಸ್ವಲ್ಪ ಹೊತ್ತು ಸುಮ್ನೆ ಇರ್ತೀರಾ? ರಾಧಿಕಾ, ನನಗೂ ರಾಮನಾಥ್ಗೂ ಯಾವ ಸಂಬಂಧನೂ ಇಲ್ಲ. ಬೇಕಾದ್ರೆ ನನ್ನ ಹೆಂಡತಿ ಮೇಲಾಣೆ. ನಾನ್ ಸ್ವಲ್ಪ ಮಾತಾಡ್ಬೋದಾ? ರಾಧಿಕಾ, ಸ್ವಲ್ಪ ಹೊತ್ತಿಗೆ ಮುಂಚೆ ಒಂದ್ ಕೇಕ್ ತಂದಿದ್ರು, ಅದೇ ನೀನ್ ಬರೋವಾಗ ರಾಣ ಎತ್ತಿಡ್ತಿದ್ನಲ್ಲ, ಅದ್ರಲ್ಲಿ ಏನಂತ ಬರ್ದಿತ್ತು ಗೊತ್ತಾ? ಹ್ಯಾಪಿ ಫಾರ್ ಹ್ಯಾಪಿನೆಸ್ ಅಂತ. ಯಾಕೆ ಅಂತ ನೋಡಿದ್ರೆ, ನಿಮ್ ಮನೆಯವ್ರು ಕಷ್ಟ ಪಡ್ತಿರೋದ್ ನೋಡಿ ಇವರೆಲ್ಲ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ರು.